ಇನ್ನು ಇಷ್ಟಕ್ಕೂ 8ನೇ ತಾರೀಕಿನಂದೇ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದು ಯಾಕೆ ಗೊತ್ತಾ? ಪ್ರಧಾನಿ ನರೇಂದ್ರ ಮೋದಿಗಿದೆ 8ರ ನಂಟು. ಮೋದಿ 8ನೇ ತಾರೀಕು ಏನಿದೆಯಲ್ಲ ಅದನ್ನ ಸಾಕಷ್ಟು ನಂಬ್ತಾರೆ. ಹಾಗಾಗಿ 8ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ 8ರ ಸಂಖ್ಯೆ ಮೇಲೆ ಸಾಕಷ್ಟು ನಂಟಿದೆ. ಮೊದಲಿನಿಂದಲೂ ಕೂಡ 8ರ ಸಂಖ್ಯೆ ಅಂದರೆ ಅವರಿಗೆ ಅವಿನಾಭಾವ ಸಂಬಂಧ ಕೂಡ ಇದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ಮೋದಿಗೆ ಅಪಾರವಾದ ನಂಬಿಕೆ ಇದೆ. 8ನೇ ನಂಬರ್ ಮ್ಯಾಚ್ ಆಗುವ ದಿನ ಪ್ರಮುಖ ನಿರ್ಧಾರ ತೆಗೆದುಕೊಂಡಿರುವ ಮೋದಿ. ನೋಡಿ, ಸಾಕಷ್ಟು ಜನಗಳಿಗೆ ಗೊತ್ತಿದೆ 2016 ರಾತ್ರಿ 8 ಗಂಟೆಗೆ ನೋಟ್ ಬ್ಯಾನ್ ಮಾಡ್ತಾರೆ. 2016 ಸಂಜೆ ರಾತ್ರಿ 8 ಗಂಟೆಗೆ ಪ್ರಧಾನಿಯಾಗಿದ್ದರು. 2016 ಮೋದಿ ನೋಟ್ ಬ್ಯಾನ್ ಮಾಡ್ತಾರೆ. ಆ ನೋಟ್ ಬ್ಯಾನ್ ಆದಾಗ ಒಂದಿಷ್ಟು ವಿರೋಧಗಳು ವ್ಯಕ್ತವಾಗ್ತವೆ, ಕೆಲವೊಂದು ಕಡೆ ಅವ್ರ ಪರವಾಗೂ ಕೂಡ ಮಾತುಗಳು ಬರ್ತವೆ. ಹಾಗಾಗಿ ಈ 8ರ ಬಗ್ಗೆ ಸಾಕಷ್ಟು ಒಲವನ್ನು ಇಟ್ಕೊಂಡಿದ್ದಾರೆ. ಅವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಯಾಕೆ ಅನ್ನೋದು ಈಗಾಗಲೇ ಮೋದಿಗೆ ಆ 8 ಅನ್ನೋ ಒಂದು ನಂಬರ್ ಇದೆಯಲ್ಲ ಸಂಖ್ಯಾಶಾಸ್ತ್ರದ ಪ್ರಕಾರ, ಅವರಿಗೆ ಲಕ್ಕಿ ನಂಬರ್. ಮೋದಿಗೆ ಆ ಲಕ್ಕಿ ನಂಬರ್ 8 ಆಗಿರೋದ್ರಿಂದ ಸಹಜವಾಗಿ ಪ್ರಮಾಣ ವಚನ ಸ್ವೀಕಾರ ಶನಿವಾರ ಮಾಡಲ್ಲ, ಬಹುಶಃ ಬಹುತೇಕ ಕಡೆ ಶುಕ್ರವಾರ ಮಾಡ್ತಾರೆ, ಯಾಕಂದರೆ ಒಳ್ಳೆ ದಿವಸ ಅಂತ. ಇಲ್ಲಾಂದರೆ ಸೋಮವಾರ ಮಾಡ್ತಾರೆ, ಒಳ್ಳೆ ದಿವಸ ಅಂತ. ಆದರೆ ಶನಿವಾರನೇ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಜೂನ್ 8 ಶನಿವಾರ ಬರ್ತಾ ಇದೆ. ವಾರ ಮುಖ್ಯ ಅಲ್ಲ, ಇಲ್ಲಿ ಆ 8ರ ಸಂಖ್ಯೆ ಇದೆಯಲ್ಲ ಅದು ಈಗ ಮುಖ್ಯ ಆಗ್ತದೆ. ಇನ್ನು ಮೋದಿ ಹುಟ್ಟಿದ್ದು 17 ಸೆಪ್ಟೆಂಬರ್, ಅದರ ಮೂಲ ಸಂಖ್ಯೆ 8. ಎಸ್, ನೋಡಿ, ಮೋದಿ ಹುಟ್ಟಿದ್ದು 17 ಸೆಪ್ಟೆಂಬರ್, ಅದರ ಮೂಲ ಸಂಖ್ಯೆ 8. ನೋಡಿ, 1+7, 1+7 ಕೂಡಿಸಿದ್ರೆ 8 ಆಗುತ್ತೆ. ಮೋದಿಯವರದ್ದು ವೃಶ್ಚಿಕ ರಾಶಿ, 12 ರಾಶಿಗಳಲ್ಲಿ ವೃಶ್ಚಿಕ ರಾಶಿ ನಂಬರ್ 8. ಮೋದಿ ಹುಟ್ಟಿದ್ದು 17 ಸೆಪ್ಟೆಂಬರ್, ಅದರ ಮೂಲ ಸಂಖ್ಯೆ 8. ಮೋದಿಯವರದು ವೃಶ್ಚಿಕ ರಾಶಿ, 12 ರಾಶಿಗಳಲ್ಲಿ ವೃಶ್ಚಿಕ ರಾಶಿ 8ನೇ ನಂಬರಲ್ಲಿ ಬರುತ್ತೆ. ಇನ್ನು ಗುಜರಾತ್ನಲ್ಲಿದ್ದಾಗ 4ನೇ ಬಾರಿ ಸಿಎಂ ಆಗಿದ್ದು ಕೂಡ ಡಿಸೆಂಬರ್ 26, ಅಂದರೆ 2+6 8. 2014 ಚುನಾವಣಾ ಪ್ರಚಾರ ನಡೆಸಿದ್ದು ಕೂಡ 26ನೇ ಮಾರ್ಚು, 2+6 ಅಲ್ಲೂ ಕೂಡ 8. ಇನ್ನು ಮೊದಲ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ದು ಮೇ 26, ನೋಡಿ ಅಲ್ಲಿ 2+6 ಅಲ್ಲೂ 8ನೇ. ಎಲ್ಲ 8ರ ಒಂದು ನಂಟು ಮೋದಿಗೆ ಚೆನ್ನಾಗಿದೆ. ಮೋದಿ ನೋಟ್ ಬ್ಯಾನ್ ಮಾಡಿದ್ದು ಈಗಷ್ಟೇ ಹೇಳ್ತಾ ಇದ್ವಿ, ಮೋದಿ ನೋಟ್ ಬ್ಯಾನ್ ಘೋಷಣೆ ಮಾಡಿದ್ದು ಕೂಡ ನವೆಂಬರ್ 8. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಘೋಷಣೆ ದಿನಾಂಕವೂ ಕೂಡ ಏಪ್ರಿಲ್ 8. ಫೆಬ್ರವರಿ 26 ಅಲ್ಲೂ ಕೂಡ 2+6 8. ಪಾಕಿಸ್ತಾನದ ಬಾಲಾಕೋಟ್ನಲ್ಲಿ ವೈಮಾನಿಕ ದಾಳಿಯನ್ನ ಮಾಡ್ತಾರೆ. 8ನೇ ಸಂಖ್ಯೆ ನ್ಯಾಯದೇವರಾದಂತಹ ಶನಿ ದೇವರಿಗೆ ಸೇರಿದ್ದು, ಅಂದರೆ ಇದು ಜ್ಯೋತಿಷ್ಯ ಈ ಕುಂಡಲಿ ಪ್ರಕಾರ ಅದನ್ನು ಕೂಡ ಇಲ್ಲಿ ಭಾಳ ನಂಬ್ತಾರೆ ಅವರು. ಈ ಕುಂಡಲಿ ಏನಿಗೆ ಬರುತ್ತಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, 8ನೇ ಸಂಖ್ಯೆ ಇದು
ಶನಿದೇವರಿಗೆ ಸೇರಿದ್ದು, ಎಂಟನೇ ಸಂಖ್ಯೆ ನ್ಯಾಯದೇವರಾದಂತಹ ಶನಿದೇವರಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಶನಿಯ ಪ್ರಭಾವದಿಂದ ಎಂಟನೇ ಸಂಖ್ಯೆಯ ಜನ ಕೆಲಸಕ್ಕೆ ಸಮರ್ಪಿತರಾಗಿರ್ತಾರೆ. ಅಂದ್ರೆ ಎಂಟನೇ ಸಂಖ್ಯೆಯ ಜನ ಅಂದ್ರೆ ಇಲ್ಲಿ ನರೇಂದ್ರ ಮೋದಿಯವರ ನಂಬರ್ ಇದು ಅಂತ ಅರ್ಥ. ಅವರು ಕೆಲಸಕ್ಕೆ ಸಮರ್ಪಿತರಾಗಿರ್ತಾರೆ, ಹಗಲು ರಾತ್ರಿ ಕೆಲಸದಲ್ಲಿ ನಿರತರಾಗಿರ್ತಾರೆ ಎಂಬುದು ಕೂಡ ಜ್ಯೋತಿಷಿಗಳ ವಿಶ್ಲೇಷಣೆ ಆಗಿದೆ. ಒಟ್ಟಾರೆ ನಾಲ್ಕರ ಕಗ್ಗಂಟನ್ನ ಬಿಡಿಸಿದ್ದಾರೆ ಅಮಿತ್ ಶಾ, ಎಂಟರ ನಂಟು ಗಟ್ಟಿ ಮಾಡಿಕೊಂಡಿದ್ದಾರೆ ಮೋದಿ. ಹಾಗಾಗಿನೇ ಎಂಟನೇ ಸಂಖ್ಯೆ ಮೇಲೆ ಅಚಲವಾದ ಬಹಳ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಆ ಎಂಟನೇ ಸಂಖ್ಯೆ ಇವರಿಗೆ ಸಾಕಷ್ಟು ಯಶಸ್ಸನ್ನು ತಂದುಕೊಟ್ಟಿದೆ. ಎರಡು ಬಾರಿ ಪ್ರಧಾನಿ ಆದಾಗಲೂ ಕೂಡ ಈ ಎಂಟನೇ ನಂಬರ್ ಬರುವ ಹಾಗೇ ಎಲ್ಲ ಕೆಲಸ ಕಾರ್ಯಗಳನ್ನು ಕೆಲವೊಂದಿಷ್ಟು ಯೋಜನೆಗಳಿಗೂ ಕೂಡ ಎಂಟನೇ ತಾರೀಕೇ ಇವರು ಚಾಲನೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಇವರು ಹುಟ್ಟಿದ ದಿನಾಂಕ, ಆ ರಾಶಿ ಎಲ್ಲವೂ ಕೂಡ ಆ ಎಂಟನ್ನೇ ಸೂಚನೆ ಕೊಡ್ತಾ ಇದೆ. ಆ ವೃಶ್ಚಿಕ ರಾಶಿ ಒಟ್ಟು ಈ ದ್ವಾದಶ ರಾಶಿಗಳಲ್ಲಿ ಅದು ಎಂಟನೇ ನಂಬರಲ್ಲಿ ಬರ್ತದೆ. ವೃಶ್ಚಿಕ ರಾಶಿ 17ನೇ ತಾರೀಕು, ಸೆಪ್ಟೆಂಬರ್ 17 ಆದರೂ ಕೂಡ ಅಲ್ಲಿ 1+7 = 8 ಆಗುತ್ತೆ. ಇನ್ನು ಬಾಲಾಕೋಟ್ ಮೇಲೆ ದಾಳಿ ಮಾಡಿದ್ದಿರ್ಬೋದು, ಅಥವಾ ಮುದ್ರಾ ಯೋಜನೆಗೆ ಚಾಲನೆ ಕೊಟ್ಟಿದ್ದಿರ್ಬೋದು, ನೋಟ್ ಬ್ಯಾನ್ ಮಾಡಿದ್ದಿರ್ಬೋದು, ಎಲ್ಲವೂ ಕೂಡ 8ನೇ ತಾರೀಕು. ಆ 8ನೇ ತಾರೀಕು ಆ ಯಾವ ವ್ಯಕ್ತಿಯಿಂದ ಆ ಕಾರ್ಯ ನಡೆದಿರ್ತದೆ, ಯಾವ ವ್ಯಕ್ತಿಯಿಂದ ಆ ಕ್ರಿಯೆ ನಡೆದಿರ್ತದೆ, ಆ ವ್ಯಕ್ತಿಗೆ ಅದು ಯಶಸ್ಸನ್ನು ತಂದುಕೊಡುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಯಾಕಂದರೆ ಮೋದಿ ಭಾಳಷ್ಟು ಆ ಒಂದು ದೈವ ಭಕ್ತರು, ಅದರಲ್ಲಿ ಎರಡು ಮಾತೇ ಇಲ್ಲ. ಜ್ಯೋತಿಷ್ಯದ ಬಗ್ಗೆ ಸಾಕಷ್ಟು ನಂಬಿಕೆಯನ್ನು ಇಟ್ಕೊಳ್ತಾರೆ. ಚುನಾವಣೆ ನಡೆದ ನಂತರ ಕನ್ಯಾಕುಮಾರಿಯಲ್ಲೂ ಹೋಗಿ ಒಂದು 2 ದಿವಸ ಧ್ಯಾನ ಕೂಡ ಮಾಡ್ತಾರೆ. ಮತ್ತು ಇನ್ನು ಬೇರೆ ಬೇರೆ ದೇವಸ್ಥಾನಗಳಿಗೆ ಅವರು ಹೋದಾಗ ಸಾಂಪ್ರದಾಯಿಕ ದಿರಿಸಿನಲ್ಲೇ ಪೂಜೆ ಪುನಸ್ಕಾರಗಳಲ್ಲೂ ಕೂಡ ಅವರು ಭಾಗವಹಿಸ್ತಾರೆ. ಯಾಕಂದರೆ ಇಂತಹ ಪ್ರಧಾನಿಯನ್ನು ನಾವೆಲ್ಲೂ ಕೂಡ ನೋಡೇ ಇಲ್ಲ ಅಂತ ಸಾಕಷ್ಟು ಜನ ಖುಷಿ ಪಡ್ತಾರೆ, ಹರ್ಷವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಒಂಥರ ಭಾಳಷ್ಟು ಭಕ್ತಿಭಾವದಿಂದ ನವರಾತ್ರಿಯಲ್ಲಿ 9 ದಿವಸ ಉಪವಾಸ ಮಾಡ್ತಾರೆ. ಹೀಗೆ ಸಾಕಷ್ಟು ವಿಚಾರಗಳಿಂದ ಮೋದಿ ಇಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಜೂನ್ 8ಕ್ಕೆ